ಹಾಯ್, ವೆಲ್ಕಮ್ ಟು ಶಾಲು ಲೇಜಿ ಮಾಮ್. ನಾನಿವತ್ತು ಪನ್ನೀರ್ ನಗೆಟ್ಸ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪನ್ನೀರ್ ನಗೆಟ್ಸ್ ಮಾಡ್ತಾ ಇದ್ದೀನಿ. ನಾನು ಪನ್ನೀರ್ನ ಈ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಬೋದು, ಇಲ್ಲ ಕ್ಯೂಬ್ ಶೇಪಲ್ಲಿರೋ ಪನ್ನೀರ್ ಸಿಗುತ್ತಲ್ವ ಅದನ್ನು ಬಳಸ್ಬೋದು. ಈಗ ಇದಕ್ಕೆ ನಾನು ಸ್ವಲ್ಪ ಟೊಮ್ಯಾಟೊ ಕೆಚಪ್, ಹಾಗೆ ನೀವು ರೆಡ್ ಚಿಲ್ಲೀಸ್ ಸಾಸ್ ಬರುತ್ತಲ್ವ ಅದನ್ನು ಹಾಕ್ಕೊಳ್ಬೋದು. ಇದನ್ನ ಹಾಕ್ತಾ ಇದ್ದೀನಿ. ಹಾಗೆ ಸೋಯಾ ಸಾಸ್, ನಾನು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಅದಕ್ಕೆ ಉಪ್ಪು ಹಾಕ್ತಾ ಇಲ್ಲ, ಯಾಕಂದರೆ ಉಪ್ಪು ಇರುತ್ತೆ ಈಗಾಗಲೇ ಇದರಲ್ಲಿ ಸೋಯಾ ಸಾಸಲ್ಲಿ, ಮತ್ತು ಟೊಮ್ಯಾಟೊ ಕೆಚಪಲ್ಲೂ ಇರುತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಎತ್ತಿಟ್ಬಿಡೋಣ ಇಷ್ಟೇ. ಇದು ಮಿಕ್ಸ್ ಮಾಡಿಕೊಂಡು ಹಾಗೆ ಮತ್ತೆ ನೆಕ್ಸ್ಟು ಏನು ಬ್ಯಾಟರ್ ಬೇಕೋ ಅದನ್ನು ತೋರಿಸ್ಕೊಡ್ತೀನಿ. ಈಗ ನೆಕ್ಸ್ಟ್ ಬ್ಯಾಟರ್ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಕಡಲೆ ಹಿಟ್ಟು, ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್, ಮತ್ತು ಆರಿಗ್ಯಾನೋ, ಸಾಲ್ಟ್, ಪೆಪ್ಪರ್. ಈಗ ಮೊದಲಿಗೆ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ. ಮಕ್ಕಳಿಗೆ ಖಾರ ಪ್ರಕಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಹಾಗೆ ಸ್ವಲ್ಪ ಅವರಿಗೇನು ಒಂದು 1/2 ಸ್ಪೂನ್ ಅಷ್ಟು ಸಾಲ್ಟ್, ನಾನು 1 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. 1.5 ಸ್ಪೂನ್ ತಗೊಳ್ಳಿ, 1.5 ಸ್ಪೂನ್ ಅಷ್ಟು ಇದು ಕಡಲೆ ಹಿಟ್ಟಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಪೆಪ್ಪರ್ 1/2 ಸ್ಪೂನ್. ಇದನ್ನೆಲ್ಲ ಈಗ ನೀವು ನಾರ್ಮಲಿ ಒಂದು ಥಿನ್ ಬ್ಯಾಟರ್ ಮಾಡ್ಕೊಳ್ಳಿ, ಜಾಸ್ತಿ ಥಿಕ್ ಬ್ಯಾಟರ್ ಬೇಡ. ತೆಳುಗೆ ಇದನ್ನ ಹಿಟ್ಟೆಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು 200 ಗ್ರಾಮ್ಸ್ ಪನ್ನೀರ್ ತಗೊಂಡಿದ್ದೀನಿ. ತಗೊಂಡು ಅದನ್ನ ಕ್ಯೂಬ್ ಶೇಪಲ್ಲಿ, ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಬೋದು, ಸ್ಕ್ವಯರ್ ಅಲ್ಲಿ ಕಟ್ ಮಾಡ್ಕೊಳ್ಬೋದು. ಆಯಿತು, ಈಗ ಬ್ಯಾಟರ್ ರೆಡಿ ಆಗಿದೆ. ಈಗ ಈ ಹಿಟ್ಟಲ್ಲಿ ಈ ಥರ ಪನ್ನೀರ್ನ ಡಿಪ್ ಮಾಡ್ಕೊಳ್ಳೋಣ. ಡಿಪ್ ಮಾಡಿಕೊಂಡು ಇದನ್ನ ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡೋಣ. ನಾನು ಬ್ರೆಡ್ ಕ್ರಮ್ಸ್ ರೋಲ್ ಇದು ಮನೆಯಲ್ಲೇ ಮಾಡಿದ್ದು ಬ್ರೆಡ್ ಕ್ರಮ್ಸ್ನ, ಬ್ರೆಡ್ ಟೋಸ್ಟ್ ಮಾಡಿಬಿಟ್ಟು ಅದನ್ನ ನಾನು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದಿರುತ್ತಲ್ಲ ಇದನ್ನ ಆಯಿಲ್ ಬಿಡೋಣ. ನಾನು ತವ ಮೇಲೆ ಮಾಡ್ತಾ ಇದ್ದೀನಿ. ಜಾಸ್ತಿ ಡೀಪ್ ಫ್ರೈ ಅಂತೇನು ಬೇಕಾಗಿಲ್ಲ, ಯಾಕಂದರೆ ಪನ್ನೀರ್ ಅಷ್ಟೊಂದು ಟೈಮ್ ಹಿಡಿಯಲ್ಲ ಕುಕ್ ಆಗಲಿಕ್ಕೆ. ಸೊ ಅದಕ್ಕೆ ನಾನು ತವ ಮೇಲೆ ಮಾಡ್ತಿದ್ದೀನಿ. ಇದೇ ರೀತಿ ಎಲ್ಲ ಪನ್ನೀರ್ಸ್ ಏನಿರುತ್ತಲ್ಲ ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋದು, ಸೇಮ್ ಪ್ರೊಸೀಜರ್. ಇದಕ್ಕೆ ಬೇಕಾದರೆ ಎಳ್ಳು ಹಾಕ್ಕೊಳ್ಬೋದು. ಈಗ ಇದನ್ನೆಲ್ಲನೂ ಇರಿಸ್ಕೊಳ್ಳೋಣ. ನೋಡಿ ಎಷ್ಟು ಬೇಗ ಕುಕ್ ಆಗಿದೆ. ಆಗಲೇ ಅಂದರೆ ಡಾರ್ಕ್ ಬ್ರೌನ್ ಆಗಿದೆ, ಇನ್ನೊಂದು ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು. ಬಟ್ ನಾನೆಲ್ಲ ಹಾಕ್ತಾ ಇದ್ನಲ್ಲ ಡಾರ್ಕ್ ಬ್ರೌನ್ ಆಗಿದೆ. ಈ ಕಲರ್ ಏನಿದೆ ಅಲ್ಲ ಈ ಥರ ಆಗಬೇಕು. ಇಷ್ಟೇ. ಇದನ್ನ ಈಗ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಬೇಕಿದ್ರೆ ಒಂದು ಸ್ವಲ್ಪ ಚಾಟ್ ಮಸಾಲ ಉದುರಿಸ್ಕೊಳ್ಬೋದು. ರೆಡಿ ಆಗುತ್ತೆ ಪನ್ನೀರ್ ನಗೆಟ್ಸ್. ಈಗ ಫ್ರೈ ಮಾಡ್ಕೊಂಡಿದ್ದೀನಿ. ಪನ್ನೀರ್ ನಗೆಟ್ಸ್ ರೆಡಿ ಟು ಸರ್ವ್. ತುಂಬ ಕ್ರಿಸ್ಪಿ ಆಗಿದೆ, ಹಾಗೆ ಒಳಗಡೆ ತುಂಬ ಸಾಫ್ಟ್ ಆಗಿದೆ. ನೀವು ಇದನ್ನು ಟೊಮ್ಯಾಟೊ ಕೆಚಪ್ ಜೊತೆ ಸರ್ವ್ ಮಾಡ್ಬೋದು, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.